ಯಾವುದೇ ಒಂದು ಮನುಷ್ಯನಿಗೆ ಒಂದು ಘಟನೆ ಮನುಷ್ಯನ ತಿರುವಿಗೆ ಕಾರಣವಾಗುತ್ತಂತೆ. ನನ್ನ ಜೀವನದಲ್ಲೂ ಒಂದಂತಹ ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಆಸೆ ಐತೆ. ನಾನು ಗುರುರಾಜ ರಾವ್, ಬಳ್ಳಾರಿ ಡಿಸ್ಟ್ರಿಕ್ಟಿನ ಹೊಸಪೇಟೆ ಜಿಲ್ಲೆಯ ಟಿಬಿ ಡ್ಯಾಮ್ ಅಂತಕ್ಕಂಥ ಒಂದು ಜಾಗದಲ್ಲಿ ಹುಟ್ಟಿ ಬೆಳೆದಕ್ಕಂಥವ್ನು. ಒಂದು ಘಟನೆ ನಾನು ಮರೆಯಲಾರದಂಥದ್ದು, ಇವತ್ತಿಗೂ ನಾಲ್ಕು ಜನರಿಗೆ ಸೇವೆ ಮಾಡಬೇಕು ಅನ್ನುವಂಥ ಮನಸ್ಸಿಗೆ ತಂದಿರತಕ್ಕಂಥ, ಹೃದಯಕ್ಕೆ ನಾಟಿರ್ತಕ್ಕಂಥ ಘಟನೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಟಿಬಿ ಡ್ಯಾಮು, ನಮ್ಮ ತಾತನ ಮನೆಯಲ್ಲಿ ರಾಜಾರಾವ್ ಅಂತ. ಸುಮಾರು ಒಂದು ದಿವಸ, ಸುಮಾರು 8-10 ವರ್ಷ ನನಗೆ. ಒಂದು ದಿವಸ ಅಲ್ಲಿ ನಮ್ಮ ತಾತ ಯಾರೋ ತೀರ್ಕೊಂಡಿದ್ದಾರೆ, ಹೆಣ ಹೊರಲಿಕ್ಕೆ ಯಾರೂ ಇರಲಾರ್ದಂಥ ಪರಿಸ್ಥಿತಿ ಇತ್ತು. ಮೂರು ಜನ ಇದ್ದರು, ಇನ್ನೊಬ್ಬರು ಆ ಕರ್ತೃ ಏನು ಸ್ಮಶಾನಕ್ಕೆ ಹೋಗಬೇಕು, ಹೆಣ ತೊಗೊಂಡೋಗ್ಲಿಕ್ಕೆ ಯಾರೂ ಇದ್ದಿದ್ದಿಲ್ಲ. ನಮ್ಮ ತಾತ ನನ್ನ ಕರೆದ್ರು, ನಾನು ಅವಾಗ ತಾನೇ ಆಟ ಆಡ್ಕೊಂಡು ಬಂದಿದ್ದೆ. ಕರೆದ್ರು, ಏನು ಮಾಡ್ತಿದ್ದೀಯಪ್ಪ ಅಂದರು. ಏನಿಲ್ಲ ತಾತ, ಆಟ ಆಡ್ಕೊಂಡು ಬಂದೆ. ನಾನು ನಿನಗೆ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯ? ಖಂಡಿತ ಮಾಡ್ತೀನಿ ತಾತ, ಬಾ ಅಂತ ಹೇಳಿದ್ರು. ಆ ಕರ್ತೃ ಏನು ಏನು ಕೆಂಡವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು, ಆ ಕೆಂಡದ ಒಂದು ಗಡಿಗೆಯನ್ನು ನನ್ನ ಕೈಲಿ ಕೊಟ್ಟರು. ಕೊಟ್ಟು, ನೀನು ಇದನ್ನು ಹಿಡ್ಕೊಂಡು ಸ್ಮಶಾನದವರೆಗೆ ಬರಬೇಕಾಗತ್ತೆ. ಖಂಡಿತ ತಾತ ಅಂತ ಆ ಕರ್ತೃವನ್ನು ಹೆಣ ಹೊರಲಿಕ್ಕೆ ಹೇಳಿದರು. ಯಾಕಂದರೆ ಇದ್ದದ ಮೂರೇ ಜನ, ಅವ್ರನ್ನ ಅದನ್ನು ಹೆಣದ ಒಂದು ಭಾಗವನ್ನು ಅವ್ರು ಹಿಡ್ಕೊಂಡ್ರು, ನಾಲ್ಕು ಜನ. ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಸ್ಮಶಾನಕ್ಕೆ ಹೋದ ವಿಧಾನ ಇದು. ಇದೆಲ್ಲ ನನಗೆ ವಿಚಿತ್ರ ಅನ್ನಿಸ್ತು. ಆ ಹೆಣವನ್ನು ಸುಡುವಂಥದ್ದು ಇವನ್ನೆಲ್ಲ ನೋಡಿದೆ. 10 ವರ್ಷದಲ್ಲಿ ಮನೆಗೆ ಬಂದೆ, ಏನು ಜೀವನ, ಒಂದು 2 ದಿವಸ ನಿದ್ದೆನೂ ಬರಲಿಲ್ಲ. ನಮ್ಮ ತಾತ ನನಗೆ ಕೇಳಿದೆ, ನನ್ನ ತಾತನಿಗೆ, ಏನು ತಾತ ನನಗೆ ಯಾಕೋ ಒಂಥರ ನಿದ್ದೆ ಬರ್ತಾ ಇಲ್ಲ. ಅವಾಗ ಹೇಳಿದರು, ಕಷ್ಟ ಇದ್ದಾಗ ನಾವು ಏನಿದ್ರೂ ಸಹಾಯ ಮಾಡಲಿಲ್ಲ ಅಂದರೆ ಮನುಷ್ಯತ್ವ ಅಲ್ಲಪ್ಪ. ಯಾವ ಮದುವೆಗೂ ಮುಂಜಿಗೂ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಕಷ್ಟದಲ್ಲಿ ಖಂಡಿತ ಹೆಗಲು ಕೊಡಬೇಕು. ಈ ಕೆಲಸವನ್ನು ಯಾವಾಗ ಮಾಡ್ತೀವೋ ಮನುಷ್ಯ ಏನಾದರೂ ಒಂದು ಶ್ರೇಷ್ಠ ಹಾದಿಗೆ ದಾರಿ ಕೊಡುತ್ತೆ ಅಂತ ಹೇಳಿದ್ರು. ಇವತ್ತಿಗೂ ಅದು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಯಾವುದೇ ಈ ಥರದ ಒಂದು ಕಾರ್ಯ ಇದ್ದರೂ ಖಂಡಿತ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಅಂದಾಗ ಹುಟ್ಟಿದ್ದು ಎಷ್ಟು ಸತ್ಯವೋ ಸಾವು ಅಷ್ಟೇ ಸತ್ಯ ಕಣ್ರಿ. ನಾವೆಲ್ಲರೂ ಒಬ್ರಿಗೊಬ್ಬರು ಇಂತಹ ಸಮಯದಲ್ಲಿ ಇವತ್ತು ಕೋವಿಡ್ನಲ್ಲಿದೆ, ನೂರಾರು ಜನ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇಂತಹ ಸಮಯದೊಳಗೆ ನಾವು ಒಬ್ಬರಿಗೆ ಒಬ್ಬರನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಲಿಲ್ಲ ಅಂದರೆ ಇದು ಮನುಷ್ಯ ಜೀವನವಾಗಿಯೇ ನಾವು ಹುಟ್ಟಿ ಪ್ರಯೋಜನ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಹುಶಃ ನಿಮಗೆ ಇಷ್ಟವಾದರೆ ಈ ಥರದ ಒಂದು ವಿಷಯಗಳನ್ನು, ನನ್ನ ಮಾತುಗಳನ್ನು ಖಂಡಿತ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕೋಟಿ ಕೋಟಿ ಧನ್ಯವಾದಗಳು.